ಅಂಕಲಿಯಿಂದ ಚಿಕ್ಕೋಡಿಗೆ ತೆರಳುವ ವಿಜಯಪುರ ಜೀವರ್ಗಿ ರಾಜ್ಯ ಹೆದ್ದಾರಿಯಲ್ಲಿ ಸಿಂಧೂರು ಡಾಬಾ ಹಾಗೂ ರೂಪಿನಾಳ ಹತ್ತಿರ ಕಳೆದ ಮೂರು ತಿಂಗಳಿನಿಂದ ರಸ್ತೆ ಮಧ್ಯದಲ್ಲಿ ಒಂದೂವರೆ ಅಡಿಗಳಷ್ಟು ಗುಂಡಿಗಳು ಬಿದ್ದಿರುವುದರಿಂದ ವಾಹನ ಸವಾರರು ಪ್ರತಿನಿತ್ಯ ಪರದಾಡುತ್ತಿದ್ದಾರೆ. ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹಾರಿಕೆ ಉತ್ತರ ನೀಡಿ ಜಾರಿಕೊಳ್ಳುತ್ತಿದ್ದಾರೆ. ಗುಂಡಿ ತಪ್ಪಿಸಲು ಹೋಗಿ ಇಪ್ಪತ್ತಕ್ಕೂ ಹೆಚ್ಚು ಬೈಕ್ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ಕಬ್ಬಿನ ಟ್ರ್ಯಾಕ್ಟರ್ಗಳು ಉರುಳುತ್ತಿವೆ, ಇದರಿಂದ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಆದರೂ ಸಹ ಇಲ್ಲಿನ ಗುಂಡಿ ಮುಚ್ಚಲು ಯಾರೂ ಮನಸ್ಸು ಮಾಡುತ್ತಿಲ್ಲ. ಸಕ್ಕರೆ ಕಾರ್ಖಾನೆ ಹಂಗಾಮು ಪ್ರಾರಂಭ ಆಗಿರುವುದರಿಂದ ಈ ರಸ್ತೆ ಮೇಲೆ ಪ್ರತಿನಿತ್ಯ ಸಾವಿರಾರು ಟ್ರ್ಯಾಕ್ಟರ್ ಹಾಗೂ ಕಬ್ಬು ತುಂಬಿದ ಲಾರಿಗಳು ಸಂಚರಿಸುತ್ತಿವೆ. ಇಲ್ಲಿನ ರಸ್ತೆಯಲ್ಲಿನ ಗುಂಡಿ ದಾಟಲು ಸಾಕಷ್ಟು ಪರದಾಡುವಂತಾಗಿದೆ. ವಾಹನ ಚಾಲಕರು ಹರಸಾಹಸ ಪಡುತ್ತಿದ್ದಾರೆ. ಇನ್ನು ಇಷ್ಟೆಲ್ಲ ಅನಾಹುತ ಕಣ್ಣೆದುರೇ ನಡೆಯುತ್ತಾ ಇದ್ದರೂ ಗುಂಡಿ ಮುಚ್ಚಲು ಯಾರೂ ಮುಂದೆ ಬಾರದೇ ಇರುವುದರಿಂದ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನಾದರೂ ಲೋಕೋಪಯೋಗಿ ಇಲಾಖೆಯವರು ಇತ್ತ ಗಮನ ಹರಿಸಿ ಗುಂಡಿ ಮುಚ್ಚಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಅಂಕಲಿಯಿಂದ ರಾಘವಕ್ಕೆ ಹೋಗುವ ರಸ್ತೆಯು ತುಂಬ ಹದಗೆಟ್ಟಿದ್ದು ಬಹಳಷ್ಟು ತಗ್ಗ ಗುಂಡಿಗಳು ಬಿದ್ದಿರುತ್ತವೆ. ಇದರಿಂದ ವಾಹನ ಸವಾರರಿಗೆ ಹಾಗೂ ಬೈಕ್ ಸವಾರರಿಗೆ ಬಹಳ ತೊಂದರೆ ಆಗುತ್ತಿದ್ದ ಅನಾಹುತಗಳಾಗುವ ಸಂಭವವಿರುತ್ತದೆ. ಅದಲ್ಲದೆ ಈಗ ಕಾರ್ಖಾನೆಯ ಸೀಸನ್ ಪ್ರಾರಂಭವಿದ್ದು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳು ಟ್ರಕ್ಗಳು ಬಹಳಷ್ಟು ಸಂಖ್ಯೆಯಲ್ಲಿ ಆ ರಸ್ತೆಯಿಂದ ಹೋಗುತ್ತಿದ್ದು ಅದು ಜನದಟ್ಟಣೆಯು ಬಹಳ ಆಗಿರ್ತದೆ. ಜಾಳ ತಗ್ಗುಗುಂಡಿಗಳು ಬಿದ್ದ ಕಾರಣ ಲೋಕೋಪಯೋಗಿ ಇಲಾಖೆಯವರು ತಕ್ಷಣ ಇದರ ಬಗ್ಗೆ ಗಮನ ಕೊಟ್ಟು ಆ ಗುಂಡಿಗಳನ್ನು ತುಂಬುವ ವ್ಯವಸ್ಥೆ ಮಾಡಿ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾನು ಲೋಕೋಪಯೋಗಿ ಅಧಿಕಾರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರಿ, ಈ ಒಂದು ಎರಡು ಮೂರು ನಾಲ್ಕು ದಿನದಿಂದ ಇಲ್ಲಿ ಭಾಳ ತೆಗೆದಿದ್ದವು ರೀ, ಮತ್ತು ಯಾರೂ ಇಷ್ಟು ನೋಡಕ್ತಾ ಇರಲ್ಲ, ಮತ್ತು ಟ್ರಾಫಿಕ್ ಭಾಳ ಐತಿ. ಕಬ್ಬಿನ ಸೀಸನ್ ಫ್ಯಾಕ್ಟ್ರಿ ಎಲ್ಲ ಚಲೋ ಇದಾವೆ, ಒಟ್ಟೆ ಯಾರು ನೋಡಕ್ತಾ ಇರಲ್ಲ. ಒಂದು ಏನ್ರಿ, ಒಂದು ಮೂರು ನಾಲ್ಕು ದಿನದಿಂದ ಎಲ್ಲ ಕಡೆ ಒಂದು ಐದಾರು ಕಡೆ ಒಂದೂವರೆ ಫೋಟ್ ತೆಗೆದಿದ್ದವ್ರೆ, ಯಾರೂ ನೋಡಕ್ತಾ ಇರಲ್ಲ. ಮತ್ತು ಈಗ ಏನರ ಅನಾಹುತ ಆದರೆ ಯಾರು ಜವಾಬ್ದಾರಿ ಇದೆ? ಲೋಕೋಪಯೋಗಿ ಇಲಾಖೆ ಪಟ್ಕನ್ನು ಮುಚ್ಚಿಕೊಂಡರು, ಅದು ಬಂದು ಇದು ಮಾಡಬೇಕು, ಎಲ್ಲ ಇದು ಮಾಡಬೇಕು. ಮತ್ತು ಈಗ ಪಿ ಡಬ್ಲ್ಯೂ ಡಿ ಇಲಾಖೆ, ಮತ್ತು ಈಗ ನಮಗೆ ಎಲ್ಲ ವಾಹನಗಳೆಲ್ಲ ತೆರಿಗೆ ಎಲ್ಲ ತಗೋತಾರೆ, ಮತ್ತು ನಮಗೆ ವಾಹನಗಳೆಲ್ಲ ಜಖಮ್ಮದು, ವಾಹನಗಳೆಲ್ಲ ಜಖಮ್ಸರ ಲೊಕ್ಕನ ಆದರೆ ಯಾರು ಜವಾಬ್ದಾರಿ? ಮತ್ತು ಮಂದಿಗೆ ಎಷ್ಟು ತ್ರಾಸು, ಅರ್ಜೆಂಟ್ ಆಗಿತ್ತು, ಅರ್ಜೆಂಟ್ ಆಗಿ ಮಂದಿಗೆ ಎಲ್ಲ ತ್ರಾಸಾಗ್ತಿ, ಮತ್ತು ಎಲ್ಲ ಇದು ಮಾಡಿ ಹಿಂಗಾಗಿ ಅದಕ್ಕೆ ಎಲ್ಲ ಇದ್ರು ಆದಷ್ಟು ಬೇಗನೇ ಬೇಗ ನಾಳೆ ನಾಳೆ ಬಂದವರು ನಮಗೆ ಇದನ್ನೆಲ್ಲ ಮಾಡಿ ಎಲ್ಲ ಮಾಡಿಕೊಡ್ಬೇಕು. ನಾಲ್ಕು ಐದಾರು ಕಡೆ ಆಗಿದ್ದಾರೆ, ಬಸನಾಳಗಡ್ಡಿ ಚಿಕ್ಕೋಡಿ ಹಿಡಿದ್ರೆ ಅಂಕಲಿ ಮಠ ಫುಲ್ ಅಂದರೆ ಏನು ರೀ, ಫುಲ್ ಎಲ್ಲ ತೆಗೆದುಕೊಳ್ಳಿ ಭಾಳ ಬಿದ್ದವ್ರು. ಮಳೆಯಾಗಿ ಮತ್ತು ಮಳೆಯಾಗಿ ನೀರಿನ ಹತ್ರ ಯಾರಿಗೂ ಗೊತ್ತಾಗಲ್ಲ, ಕತ್ಲ್ಯಾಗ ಅಂತೂ ಯಾರಿಗೂ ಗೊತ್ತಾಗಲ್ಲ, ಕತ್ಲ್ಯಾಗ ಗೊತ್ತಾಗಲ್ಲ. ಹಿಂಗಾಗಿ ಮೋಟರ್ ಸೈಕಲ್ ದಾರ ಇವರೆಲ್ಲ ಬಿದ್ದು ಕೈಲ್ ಮುರ್ಕೋ ಕಾಲು ಮುರ್ಕೋ ತಿಂಡಿ ಮಾಡ್ಕೊಂಡು ಹಿಂಗೆಲ್ಲ ಬಂದು ಅಲ್ಲಿ ಡಾಕ್ಟರ್ ಬಂದು ಇದು ಮಾಡಿ ನಮ್ಗೆ ಇದು ಮಾಡಿಕೊಡ್ಬೇಕು ರೀ, ಜನರಿಗೆ ಇದು ಮಾಡಿಕೊಡ್ರಿ.